ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅತಿ ವೇಗವಾಗಿ ಟೆಕ್ನಾಲಜಿಗಳು ಕೂಡ ಬೆಳೀತಾ ಇದೆ. ಅದರ ಜೊತೆಗೆ ಒಂದಷ್ಟು ಪಾರ್ಕಿಂಗ್ ವ್ಯವಸ್ಥೆಯಲ್ಲೂ ಕೂಡ ಚೇಂಜಸ್ಗಳು ಕೂಡ ಕಾಣಿಸ್ತಾ ಇದೆ. ನನ್ನ ಹಿಂದಿನ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು, ನಾನು ಯಾವುದೋ ಒಂದು ಹೋಟೆಲಲ್ಲಿಲ್ಲ ಅಥವಾ ಬೇರೆ ಯಾವುದೋ ಒಂದು ಟೂರಿಸಂ ಪ್ಲೇಸಲ್ಲಿಲ್ಲ. ಇದು BBMP ಯ ಬಹುಮಹಡಿ ಒಂದು ಪಾರ್ಕಿಂಗ್ ಆಗಿದೆ. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಈ ಒಂದು ಕನಸಿತ್ತು, ಅಂದ್ರೆ ಸಿಲಿಕಾನ್ ಸಿಟಿಯನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು, ಅದರ ಜೊತೆಗೆ ಪಾರ್ಕಿಂಗ್ ಅಲ್ಲೂ ಕೂಡ ಈ ರೀತಿ ಒಂದು ಹೈಟೆಕ್ ಟಚ್ ನ ಕೊಡ್ತಾರೆ ಅಂದ್ರೆ ನಿಜಕ್ಕೂ ಖುಷಿ ಆಗತ್ತೆ. ಸಾಕಷ್ಟು ವರ್ಷಗಳಿಂದ ಈ ಒಂದು ಕನಸು ಹಾಗೆ ಉಳಿದು ಹೋಗಿತ್ತು. ಅಂದ್ರೆ ಕಟ್ಟಡವನ್ನ ಸರ್ಕಾರ ಏನು ನಿರ್ಮಾಣ ಮಾಡಿತ್ತು ಅದಾದ ಬಳಿಕ ಯಾವುದು ಕೂಡ ವರ್ಕ್ ನಡೀತಾ ಇರಲಿಲ್ಲ. ಆದ್ರೆ ಈಗ ಎಲ್ಲವೂ ಕೂಡ ಮುಗಿಯುವ ಹಂತಕ್ಕೆ ಬಂದು ನಾಳೆ ಇನಾಗ್ರೇಷನ್ಗೆ ಸಿದ್ಧವಾಗಿರುವಂತದ್ದು, ಜೊತೆಗೆ ಮದುಮಗಳಂತ ಈಗ ಅಲಂಕಾರವನ್ನ ಕೂಡ ಅದೇ ರೀತಿಯಾಗಿ ಕಂಗೊಳಿಸ್ತಾ ಇದೆ. ನೋಡ್ತಾ ಇರ್ಬೋದು, ಅಂದ್ರೆ 90 ರೀತಿಯ CCTVಗಳು ಕೂಡ ಈ ಒಂದು ಸ್ಮಾರ್ಟ್ ಪಾರ್ಕಿಂಗ್ ಅಲ್ಲಿ ಇರುವಂತದ್ದು, ಜೊತೆಗೆ ಎಲ್ಲವೂ ಕೂಡ ಡಿಜಿಟಲ್ ಯುಗ. ಅಂದ್ರೆ ಇತ್ತೀಚೆಗೆ ಗೊತ್ತೇ ಇದೆ, ಎಲ್ಲವೂ ಕೂಡ ಡಿಜಿಟಲ್ ಅಲ್ಲೇ ನಡೀತಾ ಇರೋದ್ರಿಂದ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಡಿಜಿಟಲ್ ಇದರಲ್ಲೇ ಮಾಡಿರುವಂತದ್ದು. ಅಂದ್ರೆ ಎಂಟ್ರಿ ಆಗ್ಬೇಕಾದ್ರೂ ಹೌದು, ಎಕ್ಸಿಟ್ ಆಗ್ಬೇಕಾದ್ರೂ ಎಲ್ಲವೂ ಕೂಡ ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತೆ. ಅದೇ ರೀತಿಯಾಗಿ ಸೇಫ್ಟಿ ಪರ್ಪಸ್ ಅಂತೂ 100ಕ್ಕೆ 100 ಪಟ್ಟು ಇದೆ ಅನ್ನುವಂಥದ್ದು. ಜೊತೆಗೆ ಬಹುಮಹಡಿ ಇದು ಪಾರ್ಕಿಂಗ್ ಆಗಿರೋದ್ರಿಂದ ಸಾಕಷ್ಟು ಜನ, ಅಂದ್ರೆ ಒಂದು 600 ಕಾರ್ಗಳಾಗಿರ್ಬೋದು, ಜೊತೆಗೆ ಒಂದು 700 ರೀತಿಯಾದಂತಹ ಬೈಕ್ಗಳಾಗಿರ್ಬೋದು, ದ್ವಿಚಕ್ರ ವಾಹನಗಳಾಗಿರ್ಬೋದು, ಎಲ್ಲವೂ ಕೂಡ ಇಲ್ಲೇ ಪಾರ್ಕಿಂಗ್ ಮಾಡ್ಬೋದು. ಜೊತೆಗೆ ಒಂದಷ್ಟು ಪೇ ಕೂಡ ಮಾಡ್ಬೇಕಾಗತ್ತೆ. ಅಂತಂದ್ರೆ ಈಗಾಗ್ಲೇ ಯಾವುದು ಕೂಡ ಫ್ರೀಯಾಗಿ ಸಿಗ್ತಾ ಇಲ್ಲ, ಹಾಗಾಗಿ ಗಂಟೆಗೆ ಒಂದು 15 ರೂಪಾಯಿನೋ ಅಥವಾ 25 ರೂಪಾಯಿನೋ ಚಾರ್ಜ್ ನ ಮಾಡ್ತಾರೆ. ಅಕಸ್ಮಾತ್ ನಿಮ್ಗೆ ಈ ಒಂದು ಫ್ರೀಡಂ ಪಾರ್ಕ್ ಹತ್ರ ಇರುವಂತಹ ಸಾಕಷ್ಟು ಹೋರಾಟಗಾರರು ಬರೋದ್ರಿಂದ ಫ್ರೀಡಂ ಪಾರ್ಕ್ ನಲ್ಲಿ ಯಾವಾಗ್ಲೂ ಕೂಡ ಪ್ರತಿಭಟನೆಗಳು ಕೂಡ ನಡೀತಾ ಇರತ್ತೆ. ಹಾಗಾಗಿ ಪಾರ್ಕಿಂಗ್ ವ್ಯವಸ್ಥೆಗೆ ಈ ಒಂದು ರೋಡ್ ಅಲ್ಲಿ ಸಾಕಷ್ಟು ಕಷ್ಟ ಆಗ್ತಾ ಇತ್ತು. ಜೊತೆಗೆ ಒಂದಷ್ಟು ನೆಟ್ವರ್ಕ್ ಇಶ್ಯೂ ಕೂಡ ಈ ಒಂದು ಏರಿಯಾದಲ್ಲಿ ಇತ್ತು. ಹಾಗಾಗಿ ಸರ್ಕಾರದ ಕನಸು, ಜೊತೆಗೆ BBMP ಒಂದು ಆಸೆಯಂತೆ ಈಗ ಹೈಟೆಕ್ ಟೆಕ್ನಾಲಜಿಯನ್ನ ಬಳಸಿ ಈ ಒಂದು ಇದನ್ನ ಮಾಡಿರುವಂತದ್ದು. ಜೊತೆಗೆ ಇನ್ನೊಂದು ತೋರಿಸ್ತಾ ಹೋಗ್ತೀನಿ, ಈ ಒಂದು ಸಿಸ್ಟಮ್ ಅಲ್ಲಿ ನಿಮ್ಗೆ ಟಿಕೆಟ್ ಬರುತ್ತೆ. ಅಂದ್ರೆ ಯಾರು ಕೂಡ ಜನ ಅಥವಾ ಕೆಲಸಗಾರರೇ ಬೇಕಾಗಿಲ್ಲ, ಜಸ್ಟ್ ಈ ರೀತಿ ಒಂದು ಪ್ರೆಸ್ ಮಾಡಿದ್ರೆ ಇಲ್ಲಿ ಟಿಕೆಟ್ ಗಳು ಕೂಡ ಬರುತ್ತೆ. ಟಿಕೆಟ್ ಅಲ್ಲೇ ಸ್ಕ್ಯಾನ್ ಕೂಡ ಇರುತ್ತೆ, ನಾವು ಸ್ಕ್ಯಾನ್ ಮಾಡ್ಬೋದು, ಗೂಗಲ್ ಪೇ ಅಥವಾ ಫೋನ್ ಪೇ ಯಾವ್ದು ಬೇಕಾದ್ರೂ ಮಾಡ್ಬೋದು. ಜೊತೆಗೆ ತಾನಾಗ ತಾನೇ ಕೂಡ ಓಪನ್ ಆಗುವಂತಹ ಸಾಕಷ್ಟು ಸಿಸ್ಟಮ್ ಗಳಿದೆ. ಹಾಗಾಗಿ ಈ ಒಂದು ಸರ್ಕಾರದ ಕನಸು, ಜೊತೆಗೆ BBMP ಯ ಒಂದು ಕನಸು ಕೂಡ ನನಸಾಗಿರುವಂತದ್ದು. ಒಟ್ಟಾರೆಯಾಗಿ ನಾಳೆ ಈ ಒಂದು ಬಹುಮಹಡಿಯ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇನಾಗ್ರೇಷನ್ ಆಗ್ತಾ ಇದೆ. ಜೊತೆಗೆ ಒಂದ್ ಕಡೆಯಲ್ಲಿ ವಿಶೇಷವಾಗಿ ನೋಡೋದಾದ್ರೆ ಪಿಕಪ್ ಮತ್ತೆ ಡ್ರಾಪ್ ಕೂಡ, ಅಂದ್ರೆ ನೀವ್ ಯಾವ ಏರಿಯಾಗ ಹೋಗ್ಬೇಕು ಆ ಏರಿಯಾಗಳಿಗೆ ಇದೇ ಒಂದು ಪಾರ್ಕಿಂಗ್ ಅಲ್ಲಿ ನಿಮ್ಗೆ ಪಿಕಪ್ ಮತ್ತೆ ಡ್ರಾಪ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ಮಾರ್ಟ್ ಪಾರ್ಕಿಂಗ್, ಜೊತೆಗೆ ಸ್ಮಾರ್ಟ್ ಸಿಟಿ, ಒಂದಷ್ಟು ಕಡೆಯಲ್ಲಿ ಬ್ರ್ಯಾಂಡ್ ಬೆಂಗಳೂರು ಕನಸು ಈಗ ಎಲ್ಲ ಒಂದ್ ಕಡೆ ನನಸಾಗ್ತಾ ಇದೆ. ಹಾಗಾಗಿ ಇದರ ಉಪಯೋಗವನ್ನ ಅಂದ್ರೆ ಫ್ರೀಡಂ ಪಾರ್ಕ್ ಗೆ ಬರೋರಾಗಿರ್ಬೋದು ಅಥವಾ ಇಲ್ಲಿಯ ಗಾಂಧಿನಗರ ಆಗಿರ್ಬೋದು, ಈ ಆಸುಪಾಸಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ ಅನ್ನೋದೇ ಪವರ್ TV ಆಶಯ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ವರ್ಷಿತಾ ತಾಕೇರಿ, ಪವರ್ TV ಬೆಂಗಳೂರು.